ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಟಗೋಪಿ ಕ್ಲಾಸಿಕ್ ಕೆಎಸ್ ಮತ್ತು ಐಎಎಸ್ ಸ್ಟಡಿ ಸರ್ಕಲ್ ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸುತ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನನ್ನ ಹಿಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾನು ಅಲ್ಲಿ ಚರ್ಚಿಸಿದ್ದೇನೆ ಇಂದು ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ತಮಗೆ ತಿಳಿಸಿಕೊಡುವುದು ನನ್ನ ಉದ್ದೇಶವಾಗಿದೆ ಅದು ಕೊಹಿನೂರ್ ವಜ್ರವಾಗಿದೆ ಕೊಹಿನೂರ್ ವಜ್ರದ ಚರಿತ್ರೆ ಐತಿಹಾಸಿಕ ದಾಖಲೆಗಳು ಯಾವಾಗಿವೆ ಕೊಹಿನೂರ್ ವಜ್ರಕ್ಕೆ ಮತ್ತು ಅದು ಇಂಗ್ಲೆಂಡ್ ಅನ್ನು ಹೇಗೆ ತಲುಪಿತು ಇದರ ಒಂದು ಇಲ್ಲೇ ಈ ಒಂದು ಪ್ರಯಾಣದ ಬಗ್ಗೆ ನಾವು ಇಲ್ಲೇ ತಿಳಿದುಕೊಳ್ಳೋಣ ಈ ಕೊಹಿನೂರ್ ವಜ್ರದ ಈ ಒಂದು ಪ್ರಯಾಣವನ್ನು ನಾವು ತಿಳಿದುಕೊಳ್ಳುವಾಗ ಅದು ಮೊದಲಿಗೆ ಎಲ್ಲಿ ದೊರಕಿತು ಅದರ ಒಡೆಯರ ಯಾರಾಗಿದ್ದರು ಅದರ ಮಾಲೀಕರು ಯಾರಾಗಿದ್ದರು ಅದು ಯಾರ್ಯಾರ ಕೈಯನ್ನು ಸೇರಿತು ಎಷ್ಟು ಸರ್ತಿ ಅದು ಭಾರತದಿಂದ ಹೊರಗೆ ಹೋಗಿ ಮತ್ತೆ ಭಾರತಕ್ಕೆ ಈ ಒಂದು ಮಧ್ಯೆ ಬಂದದ್ದು ನಂತರ ಕೊನೆಗೆ ಇಂಗ್ಲೆಂಡ್ ಅನ್ನು ಸೇರಿತು ಹೀಗೆ ಕೊಹಿನೂರ್ ವಜ್ರಕ್ಕೆ ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಿದ್ದೇವೆ ಆ ವಿಷಯದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮತ್ತು ಕೊನೆಯದಾಗಿ ಈಗ ಆ ಕೊಹಿನೂರ್ ವಜ್ರ ಎಲ್ಲಿದೆ ಯಾಕೆಂದರೆ ಇದನ್ನು ಕೂಡ ಸಾಕಷ್ಟು ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಪ್ರಶ್ನೆಗಳು ಕೊಹಿನೂರ್ ವಜ್ರ ಈಗ ಯಾವ ವಸ್ತು ಸಂಗ್ರಹಾಲಯದಲ್ಲಿದೆ ಅಂತೇಳಿ ಇನ್ ವಿಚ್ ಮ್ಯೂಸಿಯಂ ಯು ಫೈಂಡ್ ದಿಸ್ ಕೊಹಿನೂರ್ ಡೈಮಂಡ್ ದಿಸ್ ಇಸ್ ದ ಕ್ವಶನ್ ದೇ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಪಿ ಎಸ್ ಐನಲ್ಲಿ ಕೂಡ ಇಂಥವು ಬಂದಿವೆ ಬಿ ಎಡ್ ಸಿ ಇ ಟಿ ಪರೀಕ್ಷೆಯಲ್ಲಿ ಕೂಡ ಇಂಥವು ಬಂದಿವೆ ಅದಕ್ಕೆ ಅದು ಈಗ ಎಲ್ಲಿದೆ ಪ್ರಸ್ತುತ ಈ ವಜ್ರವನ್ನು ಎಲ್ಲಿಡಲಾಗಿದೆ ವೇರ್ ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈ ವಿಷಯದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಹೀಗೆ ಈ ಒಂದು ಕೊಹಿನೂರ ವಜ್ರ ಇದು ಭಾರತದಲ್ಲಿ ದೊರಕಿದಂಥ ಈ ಒಂದು ವಜ್ರವಾಗಿದೆ ಅದರ ಒಂದು ಚರಿತ್ರೆ ಏನಾಗಿದೆ ಐತಿಹಾಸಿಕ ದಾಖಲೆಗಳೇನಾಗಿವೆ ಇದನ್ನು ನಾವು ಗಮನಿಸೋಣ ಕೊಹಿನೂರ ವಜ್ರ ಇದಕ್ಕೆ ಈ ವಜ್ರಕ್ಕೆ ಕೊಹಿನೂರ್ ಅಂಥೇಳಿ ಹೆಸರು ಹೇಗೆ ಬಂದು ಅದನ್ನು ಮುಂದೆ ನಾನು ವಿಷಯ ಚರ್ಚೆ ಮಾಡ್ತೀನಿ ಅಲ್ಲಿ ಮೊದಲಿಗೆ ಈ ವಜ್ರ ಎಲ್ಲಿ ದೊರಕಿತು ವೇರ್ ದಿಸ್ ಡೈಮಂಡ್ ಹ್ಯಾಡ್ ಬಿನ್ ಫೌಂಡ್ ಈ ಒಂದು ವಜ್ರ ಎಲ್ಲಿ ಈ ಒಂದು ಸಿಕ್ಕದ್ದು ವೇರ್ ದಿಸ್ ಡೈಮಂಡ್ ಹ್ಯಾಸ್ ಬಿನ್ ಫೌಂಡ್ ಆದರೆ ಭಾರತದಲ್ಲಿ ಈ ವಜ್ರ ಎಲ್ಲಿ ಸಿಕ್ಕಿತು ಮೂಲತಃ ಈ ವಜ್ರ ಭಾರತದ್ದಾಗಿದೆ ಹಾಗಾದರೆ ಭಾರತದಲ್ಲಿ ಇದು ಎಲ್ಲಿ ದೊರಕಿತು ಇದು ಭಾರತದಲ್ಲಿ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ಗೋಲ್ಕೊಂಡ ಕೊಲ್ಲೂರ್ ಗಡಿಗಳಲ್ಲಿ ಈ ಒಂದು ದೊರಕಿದಂಥ ವಜ್ರವಾಗಿದೆ ಇದು ಗೋಲ್ಕೊಂಡ ಮತ್ತು ಕೊಲ್ಲೂರ್ ಕಣಿವೆಗಳೇನಿವೆ ಗಣಿಗಳೇನಿವೆ ಅಲ್ಲಿ ಸಿಕ್ಕಿದಂಥ ಈ ಒಂದು ವಜ್ರವಾಗಿದೆ ಅದು ಗೋಲ್ಕೊಂಡ ನಾವು ನೋಡ್ತೀವಿ ಅಲ್ಲಿ ಪ್ರಾಚೀನ ಕಾಲದಿಂದಲೂ ಮಧ್ಯಕಾಲದಲ್ಲಿ ಕೂಡ ಒಂದು ವಜ್ರದ ಗಣಿಯಾಗಿತ್ತು ಹದಿನೇಳನೇ ಶತಮಾನದಲ್ಲಿ ಭಾರತಕ್ಕೆ ಬಂದಂಥ ಜೀನ್ ಟ್ರಾವೆನಿಯರ್ ಅಂಥೇಳಿ ಬರ್ತಾನೆ ಫ್ರಾನ್ಸದ ಪ್ರವಾಸಿಕ ಮೊಘಲ ಚಕ್ರವರ್ತಿ ಅಲ್ಲಿ ಅವನೊಬ್ಬ ವಜ್ರದ ವ್ಯಾಪಾರಿಯಾಗಿರ್ತಾನೆ ಶಹಜಾನ್ ಮತ್ತು ಔರಂಗಜೇಬನ ಕಾಲದಲ್ಲಿ ಆಗಮಿಸಿದಂಥ ಟ್ರಾವೆನಿಯರ್ ಅವನು ತನ್ನ ದಾಖಲೆಯಲ್ಲಿ ಭಾರತವನ್ನು ಸಂಚರಿಸಿ ಅಲ್ಲಿ ಎಲ್ಲೆಲ್ಲಿ ಈ ಒಂದು ವಜ್ರದ ಗಣಿಗಳಿವೆ ಅದನ್ನು ಅವನು ಈ ಒಂದು ಉಲ್ಲೇಖನೆ ಮಾಡಿದ್ದಾನೆ ಅದರಲ್ಲಿ ಗೋಲ್ಕೊಂಡದ ಬಗ್ಗೆ ಕೂಡ ಅವನು ಉಲ್ಲೇಖಿಸಿದ್ದಾನೆ ಟ್ರಾವೆನಿಯರ್ ಫ್ರಾನ್ಸದ ಪ್ರವಾಸಿಕನಾಗಿದ್ದನು ಅವನೊಬ್ಬ ವಜ್ರದ ವ್ಯಾಪಾರಿಯಾಗಿದ್ದನು ಹಿ ವಾಸ್ ಎ ಡೈಮಂಡ್ ಮರ್ಚೆಂಟ್ ಟ್ರಾವೆನಿಯರ್ ಹಿ ವಿಸಿಟೆಡ್ ಇನ್ ದ 17th ಸೆಂಚುರಿ ಆ್ಯಂಡ್ ಹಿ ಹ್ಯಾಸ್ ಗಿವನ್ ಇನ್ ಹಿಸ್ ಅಕೌಂಟ್ಸ್ ದ ಜರ್ನಿ ಥ್ರೂ ಇಂಡಿಯಾ ಭಾರತದ ಈ ಒಂದು ಪ್ರಯಾಣ ಅಂಥೇಳಿ ಏನು ಅವನ ದಾಖಲೆ ಇದೆ ಅದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಎಲ್ಲಿ ಈ ಒಂದು ವಜ್ರಗಳು ದೊರಕಿವೆ ನಮ್ಮ ಭಾರತದಲ್ಲಿ ಅದರ ಬಗ್ಗೆ ಉಲ್ಲೇಖನೆ ಮಾಡ್ತಾನೆ ಗೋಲ್ಕೊಂಡ ಬಗ್ಗೆ ಕೂಡ ಅವನು ಉಲ್ಲೇಖಿಸಿದ್ದಾನೆ ಹಿ ಹ್ಯಾಸ್ ಆಲ್ಸೋ ಇನ್ಫಾರ್ಮ್ಡ್ ಅಬೌಟ್ ಗೋಲ್ಕೊಂಡ ಅಲ್ಲಿ ಸಿಕ್ಕಂಥ ಇದು ವಜ್ರದ ಗಣಿಯಾಗಿತ್ತು ದ ಗೋಲ್ಕೊಂಡ ಕೊಲ್ಲೂರ್ ಮೈನ್ಸ್ ದ ಗೋಲ್ಕೊಂಡ ಕೊಲ್ಲೂರ್ ಮೈನ್ಸ್ ವಿ ಹ್ಯಾವ್ ಫೌಂಡ್ ದಿಸ್ ಡೈಮಂಡ್ ಆಂಧ್ರ ಪ್ರದೇಶದಲ್ಲಿ ದೊರಕಿದಂಥ ಇದು ವಜ್ರವಾಗಿದೆ ಮೂಲತಃ ಈ ವಜ್ರ ದೊರಕಿದಾಗ ಇದರ ಮೊದಲ ಮಾಲೀಕರು ಅಲ್ಲೇ ಕಾಕತೀಯ ಅರಸ ಎರಡನೇ ಪ್ರತಾಪರುದ್ರನಾಗಿದ್ದನು ಕಾಕತೀಯ ದೊರೆ ಎರಡನೇ ಪ್ರತಾಪರುದ್ರ ಇದರ ಮೊದಲ ಒಡೆಯನಾಗಿದ್ದನು ಹಿ ವಾಸ್ ದ ಫಸ್ಟ್ ಮಾಸ್ಟರ್ ಆಫ್ ದಿಸ್ ಡೈಮಂಡ್ ಹಿ ಓನ್ಡ್ ದಿಸ್ ಡೈಮಂಡ್ ಕಾಕತೀಯ ಕಿಂಗ್ ಪ್ರತಾಪರುದ್ರ ದೇವಾದಿ ಸೆಕೆಂಡ್ ಎರಡನೇ ಪ್ರತಾಪರುದ್ರ ದೇವ ಇದರ ಮೊದಲ ಮಾಲೀಕನಾಗಿದ್ದನು ಆ ಸಮಯದಲ್ಲಿ
वज्र ऐन नमें दरकित आ समय ना नोड़ी इधर तूक एस्टिंद 186 क्यारेटिंत 186 द ओरिजिनल वेट आफ् दिस डायमंड 186 क्यारेट म अदे सरी समान सुमार 31 ग्राम वज्रद तूकवागित ना सो दैट वाज द ओरिजिनल हियर मेनली द इनफॉर्मेशन व्हाट वी हैव गॉट काकतीयर अरसरली वरंगल ऐनवर राजधानी आगे काकतीयर आंध्र प्रदेश आल्के नडसित्तु हागादरे मुंदे वज्र काकतीयरिंद उत्तर भारत के हेगे होयितु हौ दिस वेंट टू द नॉर्थ इंडिया हू वाज रेस्पॉन्सिबल टू क्यारी दिस हियर टू नॉर्थ इंडिया उत्तर भारत के वज्रवन्नु आंध्र प्रदेश दक्षिण दिंद वैदंत इले व्यक्ति यारागिद्दरु अदन्न नावु इले मुंदिन इदरल्ली विषयवन्नु नोड्ता इद्दीवि सो इट वाज इन 14th सेंचुरी 14ने शतमानदल्ली अलाउद्दीन खिल्जी ಅವನ ಸೇನಾಧಿಪತಿಯಾದ ಮಲಿಕ್ ಕಫೂರ್ ದಕ್ಷಿಣವನ್ನು ದಂಡೆತ್ತಿ ಬಂದಾಗ 1307 ರಿಂದ 1311 ಮಲಿಕ್ ಕಫೂರ್ನ ದಂಡಯಾತ್ರೆ ಆಯಿತು ದಕ್ಷಿಣ ಭಾರತದ ಮೇಲೆ 1307 ಟು 1311 ಮಲಿಕ್ ಕಫೂರ್ ಇನ್ವೇಡೆಡ್ ಸೌತ್ ಇಂಡಿಯಾ ದಕ್ಷಿಣದ ಮೇಲೆ ದಂಡೆತ್ತಿ ಬಂದದ್ದು ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯಾಗಿದ್ದ ಮಲಿಕ್ ಕಫೂರ್ ಅವನು ದಕ್ಷಿಣ ಭಾರತದ 4 ಹಿಂದೂ ರಾಜ್ಯಗಳ ಮೇಲೆ ಆಕ್ರಮಣ ಮಾಡುತ್ತಾನೆ ದೇವಗಿರಿಯ ಯಾದವರು ವರಂಗಲದ ಕಾಕತಿಯರು ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ಮದುರೈದ ಪಾಂಡ್ಯರು ಹೀಗೆ 1309 ಮತ್ತು 10ರಲ್ಲಿ 1309 ಆಂಡ್ 1310 ಮಲಿಕ್ ಕಫೂರ್ ವರಂಗಲದ ಮೇಲೆ ದಂಡೆತ್ತಿ ಹೋಗಿತ್ತು ಹಿ ಇನ್ವೇಡೆಡ್ ವರಂಗಲ್ ಆ ಸಮಯದಲ್ಲಿ ಪ್ರತಾಪರುದ್ರ ಎರಡನೇ ಪ್ರತಾಪರುದ್ರ ಅಲ್ಲಿ ಅರಸನಾಗಿದ್ದನು ಮಲಿಕ್ ಕಫೂರ್ನಿಗೆ ಅವನಿಗೂ ನಡೆದಂತ ಯುದ್ಧ ಆ ಯುದ್ಧದಲ್ಲಿ ಮಲಿಕ್ ಕಫೂರ್ ಯಶಸ್ಸನ್ನು ಪಡೆದುಕೊಂಡು ಪ್ರತಾಪರುದ್ರನಿಂದ ಅಪಾರವಾದ ಸಂಪತ್ತನ್ನು ಪಡೆದುಕೊಂಡನು ಆ ಸಂಪತ್ತಿನಲ್ಲಿ ಈ ವಜ್ರ ಕೂಡ ದೊರಕಿತು ಅಂತ ಹೇಳಲಾಗಿದೆ ಈ ರೀತಿಯಾಗಿ ಮಲಿಕ್ ಕಫೂರ್ 14ನೇ ಶತಮಾನದಲ್ಲಿ ಕಾಕತಿ ಅರಸನಿಂದ ಪಡೆದುಕೊಂಡಂತ ಸಂಪತ್ತಿನಲ್ಲಿ ಈ ವಜ್ರ ಕೂಡ ಇತ್ತು ಅದು ಉತ್ತರಕ್ಕೆ ಈ ಒಂದು ಹೋದದ್ದು ಈ ರೀತಿಯಾಗಿ ಅಂತ ಹೇಳ್ತಾರೆ ಮೊದಲಿಗೆ ಇದು ಅಲಾವುದ್ದೀನ್ ಖಿಲ್ಜಿಯ ಈ ಒಂದು ಇಲೆ ಒಡೆತನಕ್ಕೆ ಬಂದಿತ್ತು ದ ಫಸ್ಟ್ ಮುಸ್ಲಿಂ ರೂಲರ್ ಟು ಓನ್ ದ ಕೊಹಿನೂರ್ ಡೈಮಂಡ್ ವಾಸ್ ಅಲಾವುದ್ದೀನ್ ಖಿಲ್ಜಿ ಆದರೆ ಕೆಲವು ಇತಿಹಾಸಗಾರರ ಪ್ರಕಾರ ನಾವು ನೋಡ್ತೀವಿ ಇಲ್ಲೇ ಇದು ಇಲೆ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಕಾಲದಲ್ಲಿ ಉತ್ತರಕ್ಕೆ ಬಂದಿತ್ತು ಅಂತ ಹೇಳ್ತಾರೆ ಮುಸ್ಲಿಂ ಅರಸರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಇದರ ಮೊದಲ ಒಡೆಯನಾಗಿದ್ದನು ಅಂತ ಹೇಳ್ತಾರೆ ಅದು ಒಂದು ಸ್ವಲ್ಪ ವಿವಾದ ಇದೆ ದೇರ್ ಇಸ್ ಎ ಕಾಂಟ್ರವರ್ಸಿ ಓವರ್ ದಿಸ್ ಆಸ್ಪೆಕ್ಟ್ ಅಲಾವುದ್ದೀನ್ ಖಿಲ್ಜಿನೋ ಅಥವಾ ಮೊಹಮ್ಮದ್ ಬಿನ್ ತುಗ್ಲಕ್ಕನೋ ನಂತರ ಆ ವಜ್ರ ದೆಹಲಿ ಸುಲ್ತಾನರ ವಶದಲ್ಲೇ ಉಳಿದುಕೊಂಡಿತು ಇಟ್ ರಿಮೈನ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ದೆಹಲಿ ಸುಲ್ತಾನ್ ಕೆಲವರು ಅಲ್ಲೇ ಒಂದು ಸ್ವಲ್ಪ ವಿವಾದಗಳು ಹೆಂಗೆ ಬಂದಿವೆ ಈ ಒಂದು ವಜ್ರದ ಮೇಲೆ ಅಂದರೆ ಹೌ ದ ಕಾಂಟ್ರವರ್ಸಿ ಹ್ಯಾಸ್ ಕಮ್ ಓವರ್ ದಿಸ್ ಆ ಸಮಯದಲ್ಲಿ ಅಲ್ಲೇ ಆಳ್ತಾ ಇರುವಂಥ ಮಧ್ಯಪ್ರದೇಶದಲ್ಲಿ ತೊಮಾರ ಅರಸರು ಇದನ್ನು ದೆಹಲಿ ಸುಲ್ತಾನರಿಂದ ವಶಪಡಿಸಿಕೊಂಡದ್ದು ಅದನ್ನು ತಮ್ಮ ಕಡೆ ಇಟ್ಟುಕೊಂಡದ್ದು ಅದನ್ನು ನಂತರ ಅಲ್ಲೇ ಬಾಬರ್ ವಶಪಡಿಸಿಕೊಂಡನಂತ ಹೇಳಲಾಗಿದೆ ಇದು ಕೂಡ ಬರುವಂಥ ಕೆಲವು ಇತಿಹಾಸಗಾರರ ಅಭಿಪ್ರಾಯ ಆದರೆ ದೆಹಲಿ ಸುಲ್ತಾನರ ನಾವು ನೋಡ್ತೀವಿ ಇಲ್ಲೇ ಅವರ ಕಾಲದಲ್ಲಿ ಈ ಕೊಹಿನೂರು ವಜ್ರ ಅವರ ಬಳಿ ಇತ್ತಂತ ಹೇಳಲು ಹೆಚ್ಚಿನ ಈ ಒಂದು ಇತಿಹಾಸಗಾರರು ಒಪ್ಪಿಕೊಂಡಿದ್ದಾರೆ ಒಂದನೇ ಪಾಣಿಪತ್ ಕದನ ಏನಾಯಿತು ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಬಾಬರನ ಯಶಸ್ಸಾದನು ಇಬ್ರಾಹಿಂ ಲೋಧಿಯ ಮೃತಪಟ್ಟದ್ದು ಹಾಗೂ ದೆಹಲಿ ಸುಲ್ತಾನರ ಅಂತ್ಯವಾಗಿದ್ದು ಇಬ್ರಾಹಿಂ ಲೋಧಿಯ ಸಂಪತ್ತಿನಲ್ಲಿ ಬಾಬರನಿಗೆ ಆ ವಜ್ರ ದೊರಕಿತ್ತು ಇಬ್ರಾಹಿಂ ಲೋಧಿಯ ಸಂಪತ್ತಿಯನ್ನು ಬಾಬರನ ವಶಕ್ಕೆ ಬಂದಿತ್ತು ಬಾಬರ್ ಮೊಘಲ ಮಂತನವನ್ನು ಏನು ಸ್ಥಾಪನೆ ಮಾಡಿದನು ಮತ್ತು ಇಬ್ರಾಹಿಂ ಲೋಧಿಯ ಸಂಪತ್ತು ಅವನ ವಶಕ್ಕೆ ಬಂದ ನಂತರ ಆ ವಜ್ರವು ಕೂಡ ಬಾಬರನ ವಶಕ್ಕೆ ಬಂದಿತ್ತು ಅಂತ ಹೇಳಲಾಗಿದೆ ಈ ರೀತಿಯಾಗಿ ದಿಸ್ ಇಸ್ ಹೌ ಮೇನ್ಲಿ ದ ಫ್ರಾಮ್ ಅಲಾವುದ್ದೀನ್ ಖಿಲ್ಜಿ ಇಟ್ ಹ್ಯಾಡ್ ರಿಮೈನ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ದೆಹಲಿ ಸುಲ್ತಾನ್ಸ್ ಆ್ಯಂಡ್ ಆಫ್ಟರ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ದ ಡೈಮಂಡ್ ಪಾಸ್ಡ್ ಟು ದ ಮೊಘಲ್ ಎಂಪರರ್ ಬಾಬರ್ ಬಾಬರನಿಗೆ ಅದು ಈ ಒಂದು ತಲುಪಿದ್ದು ದಿಸ್ ಇಸ್ ಮೇನ್ಲಿ ದ ಇನ್ಫಾರ್ಮೇಷನ್ ಸೊ ದ ಹಿಯರ್ ಇಟ್ ಇಸ್ ಅ ಬಾಬರ್ ಹ್ಯಾಸ್ ಮೇಡ್ ಎ ರೆಫರೆನ್ಸ್ ಆಫ್ ದಿಸ್ ಡೈಮಂಡ್ ಇನ್ ಹಿಸ್ ಬುಕ್ ತುಜುಕಿ ಬಾಬರಿ ಅವನ ಆತ್ಮಚರಿತೆ ಏನಿದೆ ಬಾಬರ್ನ ಆತ್ಮಚರಿತೆ ಏನಿದೆ ತುರ್ಕಿ ಭಾಷೆಯಲ್ಲಿ ತುಜುಕಿ ಬಾಬರಿ ಅಥವಾ ವಾಕ್ಯಾತೆ ಬಾಬರಿ ಅಥವಾ ಬಾಬರ್ನಾಮ ಇದು ಬೇರೆ ಬೇರೆ ಹೆಸರುಗಳಾಗಿವೆ ಆ ಪುಸ್ತಕಕ್ಕೆ ವಾಕ್ಯಾತೆ ಬಾಬರಿ ಬಾಬರ್ನಾಮ ಅಥವಾ ತುಜುಕಿ ಬಾಬರಿ
ತುರ್ಕಿ ಭಾಷೆಯಲ್ಲಿ ಇರುವಂತ ಅವನ ಆತ್ಮಚರಿತೆ ಆಗಿದೆ ಅದರಲ್ಲಿ ಈ ವಜ್ರದ ಬಗ್ಗೆ ಉಲ್ಲೇಖನೆ ಮಾಡಿದ್ದಾನೆ ಅಲ್ಲಿ ಅವನು ಹೇಳ್ತಾನೆ ಇದರ ತೂಕ 186 ಕ್ಯಾರೆಟ್ ಆಗಿತ್ತು ಅಂತ ಹೇಳಿ ಸೋ 186 ಕ್ಯಾರೆಟ್ ಹಿಯರ್ ದ ರೆಫರೆನ್ಸ್ ಕಮ್ಸ್ ಇನ್ ಬಾಬರ್ಸ್ ತುಜುಕಿ ಬಾಬರಿ ಅದಕ್ಕೆ ಬಾಬರ್ನ ಅಲ್ಲಿ ಆದರೆ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ ಇನ್ನು ಅದಕ್ಕೆ ಕೊಹಿನೂರ್ ಅಂತ ಹೇಳಿ ಹೆಸರು ಬಂದಿದ್ದಿಲ್ಲ ಸೋ ಇಟ್ ವಾಸ್ ಎ ಡೈಮಂಡ್ ಇಟ್ ವಾಸ್ ಎ ಪ್ರೆಷಸ್ ಹಿಯರ್ ಮೇನ್ಲಿ ಎ ಸ್ಟೋನ್ ಒಂದು ಅಮೂಲ್ಯವಾದ ಶಿಲೆ ಆಗಿತ್ತು ಅದು ಒಂದು ವಜ್ರವಾಗಿತ್ತು ಅದರ ಬಗ್ಗೆ ಉಲ್ಲೇಖನೆ ಬಾಬರ್ ನಾಮದಲ್ಲಿ ನಾವು ನೋಡ್ತೀವಿ ಇಟ್ ಇಸ್ ದ ಫಸ್ಟ್ ಹಿಸ್ಟೋರಿಕಲ್ ರೆಫರೆನ್ಸ್ ಆಫ್ ದ ಮುಸ್ಲಿಮ್ಸ್ ವೇರ್ ವಿ ಗೆಟ್ ದ ಹಿಯರ್ ಅಬೌಟ್ ದ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಡೈಮಂಡ್ ಇನ್ ಬಾಬರ್ ನಾಮ ಬಾಬರ್ ನಾಮದಲ್ಲಿ ಬರ್ತದೆ ಬಾಬರ್ ನಂತರ ಅದು ಹುಮಾಯೂನನ ಕೈ ಸೇರಿತ್ತು ಹುಮಾಯೂನನ ಈ ಒಂದು ಕೈ ಸೇರಿದ್ದು ಅದರ ನಂತರ ಅದು ಹೇಗೆ ಈ ಒಂದು ಹೋಯ್ತಾ ಹುಮಾಯೂನನ ನಂತರ ಹುಮಾಯೂನ್ ತನ್ನ ಈ ಒಂದು ರಾಜ್ಯವನ್ನು ಏನು ಕಳೆದುಕೊಂಡ ಹಿ ಲಾಸ್ಟ್ ಹಿಸ್ ಮೇನ್ಲಿ ಹಿಸ್ ಎಂಪೈರ್ ಶೇರ್ಷಾ ಸೂರಿದ ನಿಮಗೆ ಈ ಒಂದು ವಿಷಯ ಗೊತ್ತಿದೆ ಅಲ್ಲೇ ಶೇರ್ಷಾ ಸೂರಿ 1540ರಲ್ಲಿ ನಾವು ನೋಡ್ತೀವಿ ಕನೋಜ್ ಕದನ ಅಥವಾ ಬಿಲ್ಗ್ರಾಮ್ ಕದನ ಅಂತ ಹೇಳ್ತೀವಿ ಚೌಸಾ ಮತ್ತು ಕನೋಜ್ ಕದನದಲ್ಲಿ ಹುಮಾಯೂನನನ್ನು ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡದ್ದು ಶೇರ್ಷಾ ಸೂರಮಂತನವನ್ನು ಸ್ಥಾಪನೆ ಮಾಡಿದ್ದು ಮುಂದೆ ಸುಮಾರು 15 ವರ್ಷ ಕಾಲ ಅಲೆಮಾರಿ ಜೀವನ ನಡೆಸಬೇಕಾಯಿತು ಹುಮಾಯೂನ್ ಪರ್ಷ್ಯಾಕ್ಕೆ ತಲುಪಿದ್ದನು ಆ ಸಮಯದಲ್ಲಿ ಅವನಲ್ಲಿ ಆ ಕೊಹಿನೂರು ವಜ್ರ ಇತ್ತು ಅಂತ ಹೇಳಲಾಗಿದೆ ದ್ಯಾಟ್ ವಾಸ್ ಪ್ರೆಸೆಂಟ್ ವಿತ್ ಹಿಮ್ ಆ ಕೊಹಿನೂರು ವಜ್ರ ಅದು ಅವನಲ್ಲಿ ಇತ್ತು ಅಂಥೇಳಿ ಈ ಒಂದು ಹೇಳಲಾಗಿದೆ ದ್ಯಾಟ್ ಈಸ್ ಅ ಪ್ರೆಸೆಂಟ್ ಹಿ ಆರ್ ಮೇನ್ಲಿ ವಿತ್ ಹುಮಾಯೂನ್ ದೇರ್ ದಿಸ್ ಇಸ್ ವಾಟ್ ಈಸ್ ದ ರೆಫರೆನ್ಸ್ ಇದು ಅಲ್ಲೇ ಬರುವಂಥ ಉಲ್ಲೇಖನೆಯಾಗಿದೆ ಆ ಕೊಹಿನೂರು ವಜ್ರವನ್ನು ಅಲ್ಲೇ ಹೋದಂಥ ಈ ಒಂದು ಪರ್ಷ್ಯಾಕ್ಕೆ ಹೋದಂಥ ಆ ಶಹಾನೆಗೆ ತಹಮಸ್ ಅಂತ ಹೇಳಿ ಬರ್ತಾನೆ ಆ ಶಹಾನೆಗೆ ಈ ಒಂದು ಕಾಣಿಕೆಯಾಗಿ ನೀಡ್ತಾನೆ ಅವನ ಸೈನ್ಯದ ಸಹಾಯದಿಂದ ಇಲ್ಲೇ ಹುಮಾಯೂನ್ ಹಿದ್ದ ತಿರುಗಿ 1555ರಲ್ಲಿ ಮಾಚ್ವಾರ ಕದನದಲ್ಲಿ ಸಿಕಂದರ್ ಸೂರನನ್ನು ಸೋಲಿಸಿ ಮೊಘಲ್ ಅಧಿಕಾರವನ್ನು ಪುನರ್ಸ್ಥಾಪನೆ ಮಾಡ್ತಾನೆ ಹೀಗೆ ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತೀವಿ ಕೊಹಿನೂರು ವಜ್ರ ಭಾರತವನ್ನು ಬಿಟ್ಟು ಈ ರೀತಿಯಾಗಿ ಹೊರಗಡೆ ಹೋಗಿತ್ತು ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ವಿ ನೋಟಿಸ್ ದ ಕೊಹಿನೂರು ಡೈಮಂಡ್ ಟ್ರಾವೆಲ್ಡ್ ಔಟ್ಸೈಡ್ ಇಂಡಿಯಾ ಪರ್ಷ್ಯಾದ ಶಹ ತಮಸ್ಗೆ ಈ ಒಂದು ಅದು ತಲುಪಿತ್ತು ನಂತರ ಶಹ ತಮಸ್ಸಿನಿಂದ ಅದು ಅಹಮದ್ ನಗರ್ ಸುಲ್ತಾನರಿಗೆ ತಲುಪಿತ್ತು ಅಂತ ಹೇಳಲಾಗಿದೆ ಇಟ್ ಹ್ಯಾಸ್ ಬಿನ್ ಗಿವನ್ ಆ್ಯಸ್ ಎ ಗಿಫ್ಟ್ ಬೈ ದ ಪರ್ಷಿಯನ್ ಕಿಂಗ್ ಟು ದ ಸುಲ್ತಾನ್ಸ್ ಆಫ್ ಅಹಮದ್ ನಗರ್ ದ ನಿಜಾಮ್ ಶಾಹಿ ಡೈನೆಸ್ಟಿ ಅವರ ಬಳಿ ಅದು ಈ ಬಂದಿತ್ತು 1636ರಲ್ಲಿ ಮೊಘಲ ಚಕ್ರವರ್ತಿಯಾದಂಥ ಶಹಜಾನ್ ಅಹಮದ್ ನಗರನ್ನು ವಶಪಡಿಸಿಕೊಂಡಾಗ ಆ ಅಹಮದ್ ನಗರದ ಸಂಪತ್ತಿಯನ್ನು ಅವನ ವಶಕ್ಕೆ ಬಂದಿತ್ತು ಅದರಲ್ಲಿ ಈ ವಜ್ರ ಮತ್ತೆ ಮೊಘಲರಿಗೆ ಸೇರಿತ್ತು ಅಂತ ಹೇಳಲಾಗಿದೆ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ಹಿಸ್ಟಾರಿಕಲ್ ರೆಕಾರ್ಡ್ ಫ್ರಮ್ ದ ಪರ್ಷಿಯನ್ ಶಹ ಇಟ್ ವಾಸ್ ಗಿವನ್ ಆ್ಯಸ್ ಎ ಗಿಫ್ಟ್ ಟು ಯಾರ್ ದಿ ಅಹಮದ್ ನಗರ್ ಸುಲ್ತಾನ್ ಆ್ಯಂಡ್ 1636 ಮೊಘಲ್ ಎಂಪರರ್ ಶಹಜಾನ್ ಆಕ್ಯುಪೈಡ್ ಅಹಮದ್ ನಗರ್ ಆ್ಯಂಡ್ ದ ಟ್ರೆಜರ್ಸ್ ಆಫ್ ಅಹಮದ್ ನಗರ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಶಹಜಾನ್ ಆ್ಯಂಡ್ ಆಲ್ಸೋ ದಿಸ್ ಡೈಮಂಡ್ ಕೇಮ್ ಅಗೇನ್ ಇನ್ ದ ಪೊಸೆಷನ್ ಆಫ್ ದ ಮೊಘಲ್ಸ್ ಅದಕ್ಕೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಮೊಘಲ ಇತಿಹಾಸದಲ್ಲಿ ಅಕ್ಬರ್ ಮತ್ತು ಜಹಾಂಗೀರನ ಬಳಿ ಈ ವಜ್ರ ಇರಲಿಲ್ಲ ದಿಸ್ ಇಸ್ ಒನ್ ಇನ್ಫಾರ್ಮೇಷನ್ ಯಾರ್ ವಿಚ್ ಆಫ್ ದ ಮೊಘಲ್ ಎಂಪರರ್ ಡಿಡ್ ನಾಟ್ ಪೊಸೆಸ್ ದಿಸ್ ಡೈಮಂಡ್ ಯಾವ ಮೊಘಲ ಚಕ್ರವರ್ತಿ ಬಳಿ ಈ ವಜ್ರ ಇರಲಿಲ್ಲ ಅಂದರೆ ಅಲ್ಲಿ ನಾವು ನೋಡ್ತೀವಿ ಅದು ಅಕ್ಬರ್ ಮತ್ತು ಜಹಾಂಗೀರನ ವಶದಲ್ಲಿ ಈ ವಜ್ರವಿರಲಿಲ್ಲ ಶಹಜಾನನ ಕಾಲದಲ್ಲಿ ಮತ್ತೆ ಈ ವಜ್ರ ಅವರ ವಶಕ್ಕೆ ಬಂದದ್ದು 1636 ಅಹಮದ್ ನಗರ್ ಏನು ವಶಪಡಿಸ್ಕೊಳ್ತಾನೆ ಶಹಜಾನ್ ಆ ವಜ್ರ ಅವರ ವಶಕ್ಕೆ ಬಂದದ್ದು ದಿಸ್ ಇಸ್ ಹೌ ಇಟ್ ಕೇಮ್ ಬ್ಯಾಕ್ ಟು ದಿ ಏರ್ ಮೊಘಲ್ಸ್ 1636 ನಂತರ ಅದು ಮೊಘಲರ ವಶದಲ್ಲಿ ಉಳಿಯಿತುಕೊಂಡಿತು ದೆನ್ ಇಟ್ ರಿಮೈನ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಮೊಘಲ್ಸ್ 1738-39 ಇರಾನದ ಅರಸ ನಾದಿರ್ ಶಹ 1738-39 ದ ಕಿಂಗ್ ಆಫ್ ಇರಾನ್ ನಾದಿರ್ ಶಹ ಇನ್ವೇಟೆಡ್ ಇಂಡಿಯಾ 1738-39ರಲ್ಲಿ ನಾದಿರ್ ಶಹನ ಆಕ್ರಮಣವಾಗ್ತಾನೆ ಆ ಸಮಯದಲ್ಲಿ ಮೊಘಲ ಚಕ್ರವರ್ತಿ ಮೊಹಮ್ಮದ್ ಶಹ ಆಗಿದ್ದನು ನಿಮಗೆ ಗೊತ್ತಿದ್ದಾಗೆ ಮೊಹಮ್ಮದ್ ಶಹನನ್ನು ಮೊಹಮ್ಮದ್ ಶಾ ರಂಗೀಲಾ ಅಂತ ಹೇಳಿ ಕರೀತಾರೆ ಈ ಒಂದು ಮೊಘಲ ಇತಿಹಾಸದಲ್ಲಿ ಇವನ ಬಳಿ ಆ ಈ ಒಂದು ವಜ್ರವಿದ್ದದ್ದು ನಾದಿರ್ ಶಹ ಮೊಹಮ್ಮದ್ ಶಾನನ್ನು ಸೋಲಿಸಿ ಅವನ ಅಪಾರವಾದ ಸಂಪತ್ತನ್ನು ತನ್ನ ವಶಕ್ಕೆ ತೆಗೆದುಕೊಂಡದ್ದು ಅದಕ್ಕೆ ಅವನ ಸಂಪತ್ತಿನಲ್ಲಿ ಮುಖ್ಯವಾಗಿ ನಾದಿರ್ ಶಹನ ವಶಕ್ಕೆ ಬಂದದ್ದಂದರೆ ಈ ವಜ್ರ ಮತ್ತು ಮಯೂರ ಸಿಂಹಾಸನ ಶಹಜಾನನ ಮಯೂರ ಸಿಂಹಾಸನ ಅಲ್ಲಿ ಉಲ್ಲೇಖನೆ ಬರ್ತದೆ ನಮಗೆ ಈ ವಜ್ರ ಶಹಜಾನನು ತನ್ನ ಮಯೂರ ಸಿಂಹಾಸನದಲ್ಲಿ
ತನ್ನ ತಲೆ ಮೇಲ್ಭಾಗದಲ್ಲಿ ಅದನ್ನ ಈ ಒಂದು ಇಟ್ಟಿದ್ದನ ಅಂತ ಹೇಳಿ ಸೊ ಇಟ್ ವಾಸ್ ಅಟ್ ದಿ ಟಾಪ್ ಆಫ್ ಹಿಸ್ ಹೆಡ್ ವೆನ್ ಹಿ ಸ್ಯಾಟ್ ಆನ್ ದಿ ಥ್ರೋನ್ ಇಟ್ ವಾಸ್ ಜಸ್ಟ್ ಲೈಕ್ ಎ ಕ್ರೌನ್ ಟು ಹಿಮ್ ಹಿಯರ್ ಇನ್ ದಿ ಪಿಕಾಕ್ ಥ್ರೋನ್ ಅವನ ಮಯೂರ ಸಿಂಹಾಸನದಲ್ಲಿ ಅದನ್ನು ನಾವು ನೋಡ್ತೀವಿ ಮಯೂರ ಸಿಂಹಾಸನ ಮತ್ತು ಈ ವಜ್ರ ಇಲ್ಲೇ ನಾದಿರ್ಶ 1738-39 ರಲ್ಲಿ ವಶಪಡಿಸಿಕೊಂಡದ್ದು ಮತ್ತು ಇದಲ್ಲದೆ ಅಪಾರವಾದ ಸಂಪತ್ತು ಕೂಡ ಇಲ್ಲೇ ಅವನ ವಶಕ್ಕೆ ಬಂದಿತ್ತು ಈ ವಜ್ರವನ್ನು ನೋಡಿ ನಾದಿರ್ಶ ಆಗ ಅವನ ನುಡಿದಂತ ಶಬ್ದಗಳೇನಿವೆ ಅದೇ ಈ ವಜ್ರಕ್ಕೆ ಹೆಸರಾಗಿ ಬಂದಿದೆ ನಾದಿರ್ಶ ಇದನ್ನ ಕೊಹಿ ನೂರ್ ಅಂತ ಹೇಳಿ ಕರೀತಾರೆ ಕೊಹಿ ನೂರ್ ಪರ್ಷಿಯನ್ ಅಥವಾ ಉರ್ದು ಭಾಷೆಯಲ್ಲಿ ಕೊಹಿ ಅಂದ್ರೆ ಪರ್ವತ ನೂರ್ ಅಂದ್ರೆ ಬೆಳಕು ಕೊಹಿ ನೂರ್ ಸೊ ಹಿಯರ್ ದಿಸ್ ವರ್ಡ್ ವಾಸ್ ಅಟರ್ಡ್ ಕೊಹಿ ನೂರ್ ವಾಸ್ ಅಟರ್ಡ್ ಬೈ ನಾದಿರ್ಶ ದ ನೇಮ್ ಕೊಹಿನೂರ್ ಕೇಮ್ ಟು ದಿಸ್ ಡೈಮಂಡ್ ಬಿಕಾಸ್ ಆಫ್ ದ ವರ್ಡ್ಸ್ ದಟ್ ವರ್ ಯೂಸ್ಡ್ ಬೈ ನಾದಿರ್ಶ ಪರ್ಷಿಯನ್ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಕೂಡ ಪರ್ಷಿಯನ್ ಭಾಷೆಯಲ್ಲಿ ನೂರ್ ಅಂದ್ರೆ ಬೆಳಕು ಕೊಹಿ ಅಂದ್ರೆ ಪರ್ವತ ಅಂದ್ರೆ ಅದು ಎಷ್ಟು ಈ ಒಂದು ಇಲ್ಲಿ ಆ ಪ್ರಕಾಶ ಬೆಳಕು ಈ ವಜ್ರದ ಮೂಲಕ ಬಂದ್ರೆ ಅದು ಒಂದು ಪರ್ವತದ ಹಾಗೆ ಈ ಒಂದು ಬೆಳಕು ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಅಷ್ಟೊಂದು ಪಾರದರ್ಶಕವಾಗಿತ್ತು ಈ ವಜ್ರ ಇಟ್ ವಾಸ್ ಕಲರ್ಲೆಸ್ ಇಟ್ ವಾಸ್ ಕಂಪ್ಲೀಟ್ಲಿ ವೈಟ್ ಡೈಮಂಡ್ ಬಿಳಿ ಶ್ವೇತವಾದಂಥ ವಜ್ರವಾಗಿದೆ ಆ ಪ್ರಕಾಶ ಬೆಳಕು ಅದರ ಮೂಲಕ ಬಂದರೆ ಒಂದು ಇಲ್ಲಿ ಪರ್ವತದ ಹಾಗೆ ಬೆಳಕು ಬೀಳ್ತಾ ಇತ್ತು ಪ್ರಕಾಶಿಸ್ತಾ ಇತ್ತು ಇದನ್ನು ನಾವು ನೋಡ್ತೀವಿ ಅದಕ್ಕೆ ಅದನ್ನು ಕೊಹಿನೂರ್ ಅಂತ ಹೇಳಿ ಈ ನಾದಿರ್ಶ ಕರೆದದ್ದು ಈ ಕೊಹಿನೂರ್ ವಜ್ರ ಮತ್ತು ಮಯೂರ ಸಿಂಹಾಸನ ನೋಡ್ತೀವಿ ನಾವು ಇಲ್ಲಿ ಇರಾನಕ್ಕೆ ತೆಗೆದುಕೊಂಡು ಹೋಗಿದ್ದು ದಿಸ್ ಹಿ ವಾಸ್ ಟೇಕನ್ ಟು ಇರಾನ್ ಬೈ ನಾದಿರ್ಶ 1738-39 ದಿಸ್ ಇಸ್ ಫಾರ್ ದ ಸೆಕೆಂಡ್ ಟೈಮ್ ದ ಕೊಹಿನೂರ್ ಡೈಮಂಡ್ ವೆಂಟ್ ಔಟ್ಸೈಡ್ ಇಂಡಿಯಾ ಮತ್ತೆ ನಾವು ನೋಡ್ತೀವಿ ಇದು ಭಾರತದ ಹೊರಗಡೆ ಎರಡನೇ ಬಾರಿ ಹೋಗಿದ್ದು ಯಾವಾಗ ಅಂದರೆ ನಾದಿರ್ಶಹನ ಕಾಲದಲ್ಲಿ ಸೊ ಆಫ್ಟರ್ ದ್ಯಾಟ್ 1747 ಆಫ್ಟರ್ ದ ಡೆತ್ ಆಫ್ ನಾದಿರ್ಶಹ 1747ರಲ್ಲಿ ನಾದಿರ್ಶಹನ ಮರಣವಾಯಿತು ನಂತರ ಈ ವಜ್ರ ಅಫ್ಘಾನಿಸ್ತಾನದ ದೊರೆ ಆದಂಥ ಶಹ ಅಬ್ದಾಲಿ ಬಳಿ ಬಂದದ್ದು ಶಹ ಅಬ್ದಾಲಿ ಕೇಮ್ ಇನ್ ಟು ದ ಪೊಸೆಷನ್ ಆಫ್ ದಿಸ್ ಡೈಮಂಡ್ ಶಹ ಅಬ್ದಾಲಿ 1747 ಇಟ್ ಕೇಮ್ ಇನ್ ಟು ದ ಪೊಸೆಷನ್ ಆಫ್ ಶಹ ಅಬ್ದಾಲಿ ಅಬ್ದಾಲಿ ವಶಕ್ಕೆ ಇದು ಬಂದದ್ದು 1747 ಶಹ ಅಬ್ದಾಲಿಯ ನಂತರ ಅವನ ಉತ್ತರಾಧಿಕಾರಿಗಳಾದಂಥ ಜಮಾನ್ ಶಹನ ಬಳಿ ಇತ್ತು ಜಮಾನ್ ಶಹ ಪೊಸೆಸ್ಡ್ ಇಟ್ ದ ಸಕ್ಸೆಸರ್ ಆಫ್ ಶಹ ಅಬ್ದಾಲಿ ಅದಾದ ನಂತರ ಜಮಾನ್ ಶಹನ ನಂತರ ಬಂದಂಥ ಉತ್ತರಾಧಿಕಾರಿ ಶಹ ಸೂಜಾ ಶಹ ಸೂಜಾ ವಾಸ್ ದ ಸಕ್ಸೆಸರ್ ಆಫ್ ಜಮಾನ್ ಶಹ ಆಗ ನಾವು ನೋಡ್ತೀವಿ ಅಲ್ಲೇ ಈ ಒಂದು ಮಧ್ಯ ಏಷ್ಯಾದಲ್ಲಿ ರಾಜಕೀಯ ರಂಗದಲ್ಲಿ ಈ ಒಂದು ಅಸ್ತವ್ಯಸ್ತ ಪರಿಸ್ಥಿತಿ ಬಂದ ಕಾರಣದಿಂದಾಗಿ ಶಹ ಸೂಜಾ ಅಲ್ಲೇ ಮಧ್ಯ ಏಷ್ಯಾವನ್ನು ಬಿಟ್ಟು ಭಾರತದ ಕಡೆ ಬಂದ ಆ ಸಮಯದಲ್ಲಿ ಆ ವಜ್ರವನ್ನು ತೆಗೆದುಕೊಂಡು ಬಂದಿದ್ದ ಅವನು ಪಂಜಾಬಕ್ಕೆ ಬಂದು ಪಂಜಾಬದ ಅರಸನಾದ ರಂಜಿತ್ ಸಿಂಗನಿಗೆ ಅದು ಕಾಣಿಕೆಯಾಗಿ ನೀಡಿದ್ದು ಮತ್ತು ರಂಜಿತ್ ಸಿಂಗ್ ಶಹ ಸೂಜಾನನಿಗೆ ಅಫ್ಘಾನಿಸ್ತಾನದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಲು ಅವನಿಗೆ ಸಹಾಯವನ್ನು ಮಾಡಿತ್ತು ಸೊ ದಿಸ್ ಇಸ್ ದ ಸ್ಟೋರಿ ವಾಟ್ ವಿ ಹ್ಯಾವ್ ಗಾಟ್ ಹೌ ಇಟ್ ರಿಟರ್ನ್ಡ್ ಬ್ಯಾಕ್ ಟು ಇಂಡಿಯಾ ಸೊ ಫ್ರಮ್ ಶಹ ಅಬ್ದಾಲಿ ಇಟ್ ವೆಂಟ್ ಟು ಹಿಸ್ ಸಕ್ಸೆಸರ್ ಜಮಾನ್ ಶಾ ದೆನ್ ಶಹ ಸೂಜಾ ಡ್ಯೂರಿಂಗ್ ಹೂಸ್ ಪೀರಿಯಡ್ ದರ್ ವಾಸ್ ಅ ಪೊಲಿಟಿಕಲ್ ಖಯಾಸ್ ಆ್ಯಂಡ್ ಲೇಟರ್ ಶಹ ಸೂಜಾ ವಿತ್ ದಿಸ್ ಡೈಮಂಡ್ ಕೇಮ್ ಟು ಪಂಜಾಬ್ ಪ್ರೆಸೆಂಟೆಡ್ ಇಟ್ ಟು ರಂಜಿತ್ ಸಿಂಗ್ ರಂಜಿತ್ ಸಿಂಗ್ ದ ಸಿಖ್ ಕಿಂಗ್ ಹೆಲ್ಪ್ಡ್ ಶಹ ಸೂಜಾ ಟು ಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ಆ್ಯಸ್ ದಿ ಅಫ್ಘಾನಿಸ್ತಾನ್ ರೂಲರ್ ಈ ರೀತಿಯಾಗಿ ನಾವು ನೋಡ್ತೀವಿ ಮತ್ತೆ ಕೊಹಿನೂರ್ ವಜ್ರ ಭಾರತವನ್ನು ತಲುಪಿತು ದಿಸ್ ಇಸ್ ಹೌ ಇಟ್ ರಿಟರ್ನ್ಡ್ ಬ್ಯಾಕ್ ಇದು ಇಲ್ಲೇ ನಾವು ನೋಡ್ತೀವಿ ಭಾರತದ ಎರಡನೇ ಬಾರಿ ಹೊರಗೆ ಹೋಗಿ ಅದು ಮತ್ತೆ ಭಾರತಕ್ಕೆ ಹಿಂತಿರುಗಿದ್ದು ಇದು ಎರಡನೇ ಬಾರಿಯಾಗಿದೆ ದಿಸ್ ಇಸ್ ಒನ್ಸ್ ಸೆಕೆಂಡ್ ಟೈಮ್ ಇಟ್ ರಿಟರ್ನ್ಡ್ ಸೊ ಇಟ್ ವಾಸ್ ಇನ್ ದ ಪೊಸೆಷನ್ ಆಫ್ ಯರ್ ರಂಜಿತ್ ಸಿಂಗ್ ರಂಜಿತ್ ಸಿಂಗನ ವಶಕ್ಕೆ ಬಂದಿತ್ತು ಸಿಖ್ ಅರಸ ಪಂಜಾಬದ ಅರಸ ಅದು ಅವನ ವಶದಲ್ಲಿತ್ತು ಸೊ ಆಫ್ಟರ್ ದ ಡೆತ್ ಆಫ್ ರಂಜಿತ್ ಸಿಂಗ್ 1839 1839ರಲ್ಲಿ ರಂಜಿತ್ ಸಿಂಗನ ಮರಣದ ನಂತರ ಅವನ ಉತ್ತರಾಧಿಕಾರಿಯಾಗಿ ಬಂದಂಥ ದಿಲೀಪ್ ಸಿಂಗ್ ದಿಲೀಪ್ ಸಿಂಗ್ ವಾಸ್ ದ ಸಕ್ಸೆಸರ್ ಹೂ ಕೇಮ್ ಇನ್ ಟು ದ ಪೊಸೆಷನ್ ಆಫ್ ದ್ಯಾಟ್ ಸೊ ರಂಜಿತ್ ಸಿಂಗ್ ಪೊಸೆಸ್ಸಡ್ ದಿಸ್ ಇಯರ್ ಸೊ ದ ಇಂಡಿಯನ್ ಸಿಖ್ ರೂಲರ್ ಆಫ್ ಪಂಜಾಬ್ ಪಂಜಾಬದ ಶ್ರೇಷ್ಠ ಅರಸ ಸಿಖ್ಖರಲ್ಲಿ ಬರುವಂಥ ಶ್ರೇಷ್ಠ ಅರಸನಾದ ರಂಜಿತ್ ಸಿಂಗನ ವಶದಲ್ಲಿತ್ತು ಈ ವಜ್ರ ಅದು ಆದ ನಂತರ ಅವನು ಉತ್ತರಾಧಿಕಾರಿಯಾಗಿ ಬಂದಂಥ ದಿಲೀಪ್ ಸಿಂಗನ ಬಳಿ ಈ ಒಂದು ವಜ್ರ ಇತ್ತು 1849
ಇಲ್ಲಿ ನಾವು ನೋಡ್ತೀವಿ ಎರಡನೇ ಆಂಗ್ಲೋ ಸಿಕ್ ಯುದ್ಧ ನಡೆದಿತ್ತು ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ ಆಗ ಗವರ್ನರ್ ಜನರಲ್ ಡಾಲ್ ಹೌಸಿ ಆಗಿದ್ದನು ಲಾರ್ಡ್ ಡಾಲ್ ಹೌಸಿ ವಾಸ್ ದ ಗವರ್ನರ್ ಜನರಲ್ ದ ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ ಟುಕ್ ಪ್ಲೇಸ್ ಸೊ ಆಫ್ಟರ್ ದಿಸ್ ವಿ ಫೈಂಡ್ ರಹಿಯರ್ ದಿಲೀಪ್ ಸಿಂಗ್ ವಾಸ್ ಮೇನ್ಲಿ ಡಿಪೋರ್ಟೆಡ್ ಟು ಇಂಗ್ಲೆಂಡ್ ಅವನನ್ನು ಇಂಗ್ಲೆಂಡಕ್ಕೆ ರವಾನೆ ಮಾಡಾಯಿತು ದ ಟ್ರೆಜರ್ಸ್ ಆಫ್ ದಿಲೀಪ್ ಸಿಂಗ್ ವೆರ್ ಕಾನ್ಫಿಸಿಕೇಟೆಡ್ ಬೈ ದ ಬ್ರಿಟಿಷ್ ಬ್ರಿಟಿಷರು ಅವನ ಸಂಪತ್ತನ್ನು ವಶಪಡಿಸಿಕೊಂಡದ್ದು ಅಷ್ಟೇ ಅಲ್ಲ ಪಂಜಾಬು ಕೂಡ ಅಲ್ಲಿ ಬ್ರಿಟಿಷರ ವಶಕ್ಕೆ ಬಂದದ್ದು ಹೆನ್ರಿ ಲಾರೆನ್ಸ್ ಅದರ ಮೊದಲ ಕಮಿಷನರ್ ಆಗಿ ನಾವು ನೋಡ್ತೀವಿ ಅಲ್ಲಿ ಪಂಜಾಬದಲ್ಲಿ ಆಳ್ವಿಕೆ ಮಾಡಿದ್ದು ಪಂಜಾಬದ ಸಂಪತ್ತೇನಿತ್ತು ದಿಲೀಪ್ ಸಿಂಗನ ಸಂಪತ್ತನ್ನು ಇಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡರು ಆ ಸಮಯದಲ್ಲಿ ಈ ವಜ್ರ ಕೂಡ ಅವರ ವಶಕ್ಕೆ ಬಂದದ್ದು ಈ ರೀತಿಯಾಗಿ ಮೂರನೇ ಬಾರಿ ನಾವು ನೋಡ್ತೀವಿ ಕೊಹಿನೂರು ವಜ್ರ ಭಾರತದಿಂದ ಹೊರಗಡೆ ಹೋಗಿದ್ದು ಅದು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡು ಎಲ್ಲ ಸಂಪತ್ತನ್ನು ಇಲ್ಲೇ ಲಂಡನ್ನಕ್ಕೆ ಕಳಿಸಿಕೊಟ್ಟದ್ದು ಅದರ ಕೂಡ ಆ ವಜ್ರ ಕೂಡ ನಾವು ನೋಡ್ತೀವಿ ಆ ಸಮಯದಲ್ಲಿ ಇಂಗ್ಲೆಂಡನ್ನು ಇಲ್ಲೇ ತಲುಪಿದ್ದು ಇಂಗ್ಲೆಂಡದಲ್ಲಿ ಆ ಸಮಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ರಾಣಿ ವಿಕ್ಟೋರಿಯಾ ಸೊ ಅಮಂಗ್ ದ ಇಂಗ್ಲೆಂಡ್ ಹೇರ್ ಕ್ವೀನ್ಸ್ ದ ಫಸ್ಟ್ ಓನರ್ ಆಫ್ ದ ಕೊಹಿನೂರ್ ಡೈಮಂಡ್ ವಾಸ್ ಕ್ವೀನ್ ವಿಕ್ಟೋರಿಯಾ ಆಗ ಇಂಗ್ಲೆಂಡದ ಸಾಮ್ರಾಜ್ಞಿ ಆಗಿದ್ದಳು ಅವಳು ಮೊದಲ ಮಾಲಿಕೆ ಈ ಒಂದು ಮಾಲಿಕೆ ಹಕ್ಕನ್ನು ಪಡೆದುಕೊಂಡಳು ಈ ವಜ್ರದ ಮೇಲೆ ಸೊ ದಿಸ್ ಪರ್ಟಿಕ್ಯುಲರ್ಲಿ ವಾಸ್ ಹೇರ್ ಇಟ್ ರೀಚ್ಡ್ ಹೌ ಇಟ್ ರೀಚ್ಡ್ ಇಂಗ್ಲೆಂಡ್ ಇಂಗ್ಲೆಂಡಕ್ಕೆ ಯಾವ ರೀತಿಯಾಗಿ ಇದು ತಲುಪಿತ್ತು ಅಂಥೇಳಿ ನಾವು ನೋಡ್ತೀವಿ ಸೊ ದಿಸ್ ಪರ್ಟಿಕ್ಯುಲರ್ಲಿ ದ ಡೈಮಂಡ್ ಇನ್ ಇಂಗ್ಲೆಂಡ್ ಇಟ್ ವಾಸ್ ಕಟ್ ಆ್ಯಂಡ್ ಇಟ್ ವಾಸ್ ಗಿವನ್ ಎ ನ್ಯೂ ಲುಕ್ ಸೊ ಅಂಟಿಲ್ ಇಟ್ ವಾಸ್ ಆನ್ ಅನ್ಕಟ್ ಡೈಮಂಡ್ ನಂತರ ಇಂಗ್ಲೆಂಡನ್ನು ಈ ಒಂದು ತಲುಪಿದ ನಂತರ ಇದನ್ನು ಕೊರೆದು ಅದನ್ನು ಕತ್ತರಿಸಿ ಅದಕ್ಕೆ ಒಂದು ಹೊಸ ರೂಪವನ್ನು ನೀಡಲಾಯಿತು ನಂತರ ವಿವಿಧ ಆಭರಣಗಳಲ್ಲಿ ಈ ವಜ್ರವನ್ನು ಅಲ್ಲೇ ಇಡಲಾಗಿತ್ತು ಮೊದಲಿಗೆ ನಾವು ನೋಡ್ತೀವಿ ವಿಕ್ಟೋರಿಯಾ ಕೈತೋಳಿನ ಈ ಒಂದು ಆಭರಣದಲ್ಲಿ ಅವಳ ಈ ಒಂದು ಕೊಹಿನೂರು ವಜ್ರವನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಕೆಲವು ಕಾಲ ಅದು ಅವಳ ಹಿಡಿದಂಥ ರಾಜದಂಡದಲ್ಲಿ ಕೂಡ ಆ ಒಂದು ಕೊಹಿನೂರು ವಜ್ರವನ್ನು ಇಡಲಾಗಿತ್ತು ಸೊ ದಿಸ್ ಕೊಹಿನೂರು ಡೈಮಂಡ್ ವಾಸ್ ಮೇನ್ಲಿ ಲೇಟರ್ ಆನ್ ಇಟ್ ಬಿಕೇಮ್ ಆ್ಯನ್ ಆರ್ನಮೆಂಟಲ್ ಹೇರ್ ಸ್ಟೋನ್ ಟು ಮೆನಿ ಆಫ್ ದ ಆರ್ನಮೆಂಟ್ಸ್ ಇನ್ ಇಂಗ್ಲೆಂಡ್ ಬೇರೆ ಬೇರೆ ಆಭರಣಗಳಲ್ಲಿ ಅದನ್ನು ಇಡಲಾಯಿತು ಆ್ಯಂಡ್ ಲೇಟರ್ ವಿ ಫೈಂಡ್ ಇಟ್ ವಾಸ್ ಹೇರ್ ಕ್ವೀನ್ ಎಲಿಜಬತ್ ರಾಣಿ ಎಲಿಜಬತ್ ಎರಡನೇ ಎಲಿಜಬತ್ ಈಗಿನ ಪ್ರಸ್ತುತ ರಾಣಿ ಪ್ರೆಸೆಂಟ್ ಕ್ವೀನ್ ಆಫ್ ಇಂಗ್ಲೆಂಡ್ ರಾಣಿ ಎರಡನೇ ಎಲಿಜಬತ್ ದ ಪ್ರೆಸೆಂಟ್ ಕ್ವೀನ್ ಆಫ್ ಇಂಗ್ಲೆಂಡ್ ವೆನ್ ಶೀ ಬಿಕೇಮ್ ದ ಕ್ವೀನ್ ಅವಳ ಸಾಮ್ರಾಜ್ಞಿ ಆದಾಗ ಸೊ ಶೀ ಆರ್ಡರ್ಡ್ ದ್ಯಾಟ್ ದಿಸ್ ಡೈಮಂಡ್ ಶುಡ್ ಬಿ ಎಫಿಕ್ಸ್ಡ್ ಇನ್ ದ ಕ್ರೌನ್ ಆಫ್ ದ ಕ್ವೀನ್ ಸಾಮ್ರಾಜ್ಞಿ ಧರಿಸುವ ಕಿರೀಟ ಏನಿದೆ ಅದರಲ್ಲಿ ಈ ಒಂದು ವಜ್ರವನ್ನು ಇಲ್ಲೇ ಜೋಡಿಸಬೇಕಂಥೇಳಿ ಅವಳು ಆದೇಶ ಕೊಟ್ಟಿದ್ದು ಅಂದಿನಿಂದ ಆ ಕೊಹಿನೂರು ವಜ್ರ ಏನಿದೆ ಅವಳ ಕಿರೀಟದಲ್ಲಿದೆ ಸೊ ಇಟ್ ಈಸ್ ಇನ್ ದ ಕ್ರೌನ್ ಆಫ್ ದ ಕ್ವೀನ್ ಅವಳ ಧರಿಸುವಂಥ ಕಿರೀಟ ಏನಿದೆ ಅದರಲ್ಲಿ ಆ ಕೊಹಿನೂರು ವಜ್ರವನ್ನು ನಾವು ನೋಡ್ತೀವಿ ಎರಡನೇ ಎಲಿಜಬತ್ ಈ ಚಿತ್ರ ಏನಿದೆ ಅವಳ ಪಟ್ಟಕ್ಕೆ ಬಂದಂಥ ಮೊದಲನೇ ವರ್ಷವಾಗಿದೆ ದಿಸ್ ಇಸ್ ದ ಫಸ್ಟ್ ಇಯರ್ ವೆನ್ ಶಿ ಕೇಮ್ ಟು ದ ಯರ್ ಪವರ್ ದಿಸ್ ಇಸ್ ದ ಪ್ರೆಸೆಂಟ್ ಫೋಟೋ ಆಫ್ ಮೇನ್ಲಿ ದ ಕ್ವೀನ್ ಈಗಿನ ಪ್ರಸ್ತುತ ಚಿತ್ರವಾಗಿದೆ ಈಗಿನ ಈ ಒಂದು ಚಿತ್ರ ಯು ಕ್ಯಾನ್ ಸಿ ಇನ್ ದ ಕ್ರೌನ್ ದ ಕೊಹಿನೂರು ಡೈಮಂಡ್ ಈಸ್ ಫಿಕ್ಸ್ಡ್ ಹಿಯರ್ ಇಲ್ಲಿ ಆ ಕೊಹಿನೂರು ವಜ್ರ ಈ ಒಂದು ಇಲ್ಲಿ ಇಡಲಾಗಿದೆ ಅದಕ್ಕೆ ಅವಳ ಕಿರೀಟನಲ್ಲಿ ಆ ಕೊಹಿನೂರು ವಜ್ರ ಇದೆ ಸೊ ಇಟ್ ಈಸ್ ಯೂಶ್ವಲಿ ಆನ್ ದ ಡೇ ಆಫ್ ದ ಕೊರೋನೇಷನ್ ಪಟ್ಟಾಭಿಷೇಕ ದಿನ ಏನಿರ್ತದೆ ಆ ದಿನ ಈ ಕಿರೀಟವನ್ನು ಧರಿಸಿಕೊಳ್ತಾಳೆ ರಾಣಿ ಆ ಸಮಯದಲ್ಲಿ ನಾವು ಅದನ್ನು ಮೆರವಣಿಗೆ ಆಗ್ತದೆ ಆ ಸಮಯದಲ್ಲಿ ಅವಳ ಈ ಒಂದು ಕಿರೀಟದಲ್ಲಿ ಆ ಕೊಹಿನೂರು ವಜ್ರ ನೋಡಬಹುದು ಇಲ್ಲದಿದ್ದರೆ ಅಲ್ಲೇ ಪ್ರವಾಸಿಗರು ಈ ಕೊಹಿನೂರು ವಜ್ರವನ್ನು ಈಗ ಎಲ್ಲಿ ನೋಡಬಹುದು ಅಂದರೆ ಲಂಡನ್ನಲ್ಲಿ ಇದ್ದಂಥ ಇಲ್ಲೇ ಟವರ್ ವಸ್ತು ಸಂಗ್ರಹಾಲಯದಲ್ಲಿ ಟವರ್ ವಸ್ತು ಸಂಗ್ರಹಾಲಯ ಲಂಡನ್ನಲ್ಲಿ ಏನಿದೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ದ ಜುವೆಲ್ಸ್ ಆಫ್ ದಿ ಇಂಗ್ಲೆಂಡ್ ರಾಯಲ್ ಫ್ಯಾಮಿಲಿ ಇಂಗ್ಲೆಂಡದ ರಾಜಕುಟುಂಬ ಏನಿದೆ ಅವರ ಬಳಿ ಇದ್ದಂಥ ಆಭರಣಗಳ ಸಂಗ್ರಹ ಅದನ್ನು ಪ್ರದರ್ಶನ ಈ ವಸ್ತು ಸಂಗ್ರಹಾಲಯದ ದಿಸ್ ವಾಸ್ ಅರ್ಲಿಯರ್ ದ ರಾಯಲ್ ಪ್ಯಾಲೇಸ್ ಆಫ್ ದ ಇಂಗ್ಲೆಂಡ್ ಫ್ಯಾಮಿಲಿ ಅವರ ರಾಜ ಅರಮನೆಯಾಗಿತ್ತು ಈಗ ಇದು ವಸ್ತು ಸಂಗ್ರಹಾಲಯ ಆಗಿದೆ ಅಲ್ಲಿ ಆ ರಾಜಕುಟುಂಬಕ್ಕೆ ಸೇರಿದಂಥ ಎಲ್ಲ ಆಭರಣಗಳನ್ನು ಇಲ್ಲಿ ಬೇರೆ ಜನರಿಗೆ ಅದನ್ನು ನೋಡಲು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಹಿನೂರು ವಜ್ರ ಕೂಡ ಅಲ್ಲೇ ಇದೆ
वस्तु संग्रहालय अदे टवर् वस्तु संग्रहालय लंडन अंत इो अदर प्रवेश द्वार दिस इज द एंट्रेंस डोर टू टवर् वस्तु संग्रहालय सो विच इज इन लंडन एंड दिस पर्टिक्युलरली ओनली ऑन द डे ऑफ द कोरोनेशन दिस क्राउन इज पुट ऑन द क्वीन्स हेड द रेस्ट ऑफ द डेज यू कैन सी दिस इट इज केप्ट इन द म्यूजियम आ पट्टाभिषेक दिन ऐन मेरवण आग केवल यह किरीटवन्नु राणी धरिसिकोळ्ळुत्ताळे उळिद दिन एल्ल अदन्न वस्तु संग्रहालयदल्लि इडतारे प्रवासिगरु एनु बर्तारे अदन्न इल्लि गमनिसबहुदु सो दिस इस वाट इस द क्राउन आफ् द क्वीन टुडे एंड यू कैन फैंड दिस इस द कोहिनूर डायमंड विच हेज बीन गिवन द न्यू शेप ईग होस आकारवन्नु कोट्टद्दु ई कोहिनूर वज्रवन्नु नाविल्लि नोडबहुदु आ राणिय किरीटदल्लि दिस इस हौ हियर मेनली द स्टोरी आफ् दे कोहिनूर डायमंड रीतिया कोहिनूर वज्रद इन कथे अद इंग्लैंड के हाद नर मत भारत के अदान तरलू प्रयत्न नड़ीता है सरकार प्रस्तुत सरकार अदे वो प्रयत्न तोगर आ वज्रव भारत के हिंदे तर बंत सो वि शुड वेट एंड सी वेन इट रिटर्न बैक अदान कायद ना नोड़े वज्र मत भारत के ये तिगत So today it is kept in the Tower Museum, London. London the Tower Vastu Sangrahalayadalli ee vajravannu idalagide. Idu Kohinoor vajrada dakhaleyalli iruvanta namage ee ondu charitre agide. So this is the history of the Kohinoor diamond which is recorded. Dakhale roopadalli ide idu Kohinoor da idu charitreyannu naavu nodabodu. Hige Bharatadalli यह कोहिनूर वज्रद बे साकु जन वो साकु व्यार्थी परीक्ष कोहिनूर वज्रद बे साकु ना तिल्दी अदे संबंध पटल विषय तमेंगे चर्चे मीन आद्यार्थी गमनदली नमदू इन मुख्य वज्र इत दरिया नूर अंत बरत बे नान इन वीडियो अदर विषय तेजकोलते कोहिनूर वज्रद अस्टे महत्व इत दरिया नूर अंत ಈಗ ಇರಾನದಲ್ಲಿದೆ ಆ ತೆಹರಾನದಲ್ಲಿ ಈ ಒಂದು ಇರುವಂತ ಈ ಒಂದು ವಜ್ರವಾಗಿದೆ ದರಿಯಾ ಏನೂರ್ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಷಯವನ್ನು ಚರ್ಚೆ ಮಾಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ಈ ಕೊಹಿನೂರ್ ವಜ್ರದ ಬಗ್ಗೆ ಈ ವಿಷಯಗಳನ್ನು ತಿಳಿಸಿದ್ದೇನೆ ನಿಮಗೆ ಪರೀಕ್ಷೆಗೆ ಇದು ನಿಮಗೆ ಅನುಕೂಲ ಆಗಬಹುದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇರಿ ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ ನಮಸ್ಕಾರ